ಸಮಸ್ಯೆ. ಸಾಕಷ್ಟು ಜನ ದಂಪತಿಗಳು ಈ ಸಂತಾನದ ಸಮಸ್ಯೆನ ಅನುಭವಿಸ್ತಾನೆ ಇರ್ತಾರೆ. ಯಾಕೆ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ? ಜಾತಕದಲ್ಲಿರುವಂತಹ ದೋಷದಿಂದನಾ ಅಥವಾ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಂದ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತಾ? ಹಾಗಾದ್ರೆ ಇದನ್ನ ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು, ಇದೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು, ಪ್ರತ್ಯಂಗಿರಾ ದೇವಿಯ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ. ಆಕಾಶಾತ್ ಪತಿತಂ ತೋಯಂ ವಿತಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಸಾಕಷ್ಟು ಜನ ದಂಪತಿಗಳು ಈ ಸಂತಾನದ ಸಮಸ್ಯೆನ ಅನುಭವಿಸ್ತಾನೆ ಇರ್ತಾರೆ. ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿರ್ತಾರೆ, ದೇವಸ್ಥಾನಗಳಿಗೂ ಭೇಟಿ ನೀಡಿರ್ತಾರೆ, ಆಸ್ಪತ್ರೆಗೂ ಕೂಡ ಹೋಗಿರ್ತಾರೆ, ಆದರೂ ಕೂಡ ಇವ್ರಿಗೆ ಈ ಸಮಸ್ಯೆ ಬೆಂಬಿಡದೆ ಕಾಡ್ತಾನೆ ಇರುತ್ತೆ. ಯಾಕೆ? ಸಾಮಾನ್ಯವಾಗಿ ನಾವು ಜ್ಯೋತಿಷ್ಯದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಗ್ರಹಗಳ ಫಲ ಅಂತ ಹೇಳ್ತೀವಿ. ಇವತ್ತು ಈ ಹಿಂದೆನೂ ನಾವು ಮಾತನಾಡುವಾಗ ಗುರುಗ್ರಹದ ಫಲ, ಗುರು ಪುತ್ರಕಾರಕ, ಆ ಗುರು ಏನಾದರೂ ನೀಚ ಸ್ಥಾನದಲ್ಲಿದ್ದರೆ ಸಮಸ್ಯೆಗಳು ಬರುತ್ತೆ, ಮಕ್ಕಳ ವಿಚಾರದಲ್ಲಿ ವಿಳಂಬ ಆಗೋದು ಸಹಜವಾಗಿರುತ್ತೆ ಅನ್ನೋದು ತಿಳಿಸ್ಕೊಟ್ಟೆ. ಆದರೆ ಕೆಲವರಿಗೆ ಸಾಮಾನ್ಯವಾಗಿ ನೋಡಿ, ಈ ರಾಹುಕೇತುಗಳು ಪ್ರಭಾವ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಈ ಪಂಚಮದಲ್ಲಿ ಕೇತು ಇತ್ತು ಅಂದರೆ ಅವ್ರಿಗೆ ಪದೇ ಪದೇ ಅವರಿಗೆ ನೆಗೆಟಿವ್ ಎನರ್ಜಿಯಿಂದ ಮಕ್ಕಳಾಗದಿರ ಹೋಗುವಂಥದ್ದಿರುತ್ತೆ, ಅಂದರೆ ಪ್ರೇತಬಾಧೆಯಿಂದ ಸಮಸ್ಯೆಗಳು ಬರ್ತಾ ಇರುತ್ತೆ. ಈ ರಾಹು ಏನಾದರೂ ಪಂಚಮದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ, ನೀಚ ಗುರು ಜೊತೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಪದೇ ಪದೇ ಗರ್ಭಪಾತ ಆಗುವಂಥದ್ದಿರುತ್ತೆ. ನೋಡಿ, ರಾಹು ಕೇತುಗಳಿಗೆ ಯಾವ ರೀತಿ ಮಕ್ಕಳ ವಿಚಾರಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ವಿಚಾರ. ಈ ಕೇತುವಿನ ಫಲ ಹೇಗಿರುತ್ತೆ, ಯಾವ ಮನೆಯಲ್ಲಿ ಯಾವ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವ್ರಿಗೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ತಿಳ್ಕೊಬೇಕು. ಅನಂತರ ಅದಕ್ಕೆ ಪರಿಹಾರ ಮತ್ತು ಏನು ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದನ್ನು ಎರಡನೇ ಇದರಲ್ಲಿ ಬರುವಂಥದ್ದು ಇರುತ್ತೆ. ನೋಡಿ, ಸಾಮಾನ್ಯವಾಗಿ ಪಂಚಮ ಸ್ಥಾನ ಪುತ್ರಸ್ಥಾನವಾಗಿದ್ದು ಪುತ್ರಕಾರಕ ಅಂತ ಹೇಳಿದ್ರೆ, ಗುರುವಿನ ಜೊತೆ ಕೇತು ಪಂಚಮದಲ್ಲಿ ನೀಚ ಆಗಿದ್ದರೆ, ಸಾಮಾನ್ಯವಾಗಿ ಗುರು ನೀಚ ಸ್ಥಾನ ಅಂತ ಹೇಳಿದ್ರೆ ನಾವು ಮಕರ ರಾಶಿಯನ್ನು ತೆಗೆದುಕೊಳ್ತೀವಿ. ಅಂದರೆ ಕನ್ಯಾ ಲಗ್ನದಲ್ಲಿ ಜನನ ಆಗಿರೋಂಥವ್ರಿಗೆ ಕೇತುವಿನ ಜೊತೆ ಏನಾದರೂ ಗುರುಗ್ರಹ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಪ್ರೇತಬಾಧೆ, ಈಗ ಸಾಮಾನ್ಯವಾಗಿ ನೋಡಿ, ಈ ಕುಟುಂಬದಲ್ಲೋ ಅಥವಾ ಆ ಮಗು ವಾಸವಾಗಿರುವಂತಹ ಜಾಗ, ಅಂದರೆ ಈ ಗಂಡ ಹೆಂಡತಿ ಇರುವಂತಹ ಮನೆ ರೂಮು, ಅಲ್ಲೇನಾದರೂ ಈ ಹಿಂದೆ ಯಾರಾದರೂ ತೀರು ಹೋಗಿದ್ದಂತಹ ಜಾಗ ಆಗಿದ್ರೆ, ಅಂದರೆ ಆಯುಷ್ ಇದ್ದು ಅನಾರೋಗ್ಯ ಆಗಬಹುದು, ಅಥವಾ ಈ ತ್ರಿಪಾದಿ ನಕ್ಷತ್ರಗಳಲ್ಲಿ ಯಾರಾದರೂ ತೀರೋಗಿದ್ರೆ, ಅಂತಹ ಸಂದರ್ಭದಲ್ಲಿ ಈ ಪ್ರೇತಬಾಧೆ ಆ ಮಗುಗೆ ಮಕ್ಕಳು ಆಗದಿರ ತೊಂದರೆ ಆಗ್ತಾ ಇರುತ್ತೆ. ಮತ್ತು ಅದೇ ರೀತಿ ಸಹ ಈ ಕೇತು ಜೊತೆ ಏನಾದರೂ ಪಂಚಮ ಸ್ಥಾನ ಅಂತ ಬಂದಾಗ, ಸಾಮಾನ್ಯವಾಗಿ ಲಗ್ನ ವೈಸ್ ಅಂತ ತೆಗೆದುಕೊಂಡಾಗ ಈ ಕುಂಭ ಲಗ್ನ ಅಂತ ಹೇಳ್ತೀವಿ, ಈ ಕುಂಭ ಲಗ್ನಕ್ಕೆ ಪಂಚಮ ಸ್ಥಾನವಂತ ತೆಗೆದುಕೊಂಡಾಗ ಏನಾದರೂ ಕೇತು ಪಂಚಮದಲ್ಲಿ ಗುರು ಜೊತೆ ಇತ್ತು ಅಂತ ಹೇಳಿದ್ರೂ ಇದೇ ಥರ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಯಾವಾಗಲೂ ಸಹ ಅನಾರೋಗ್ಯಕ್ಕೆ ಪದೇ ಪದೇ ಕಾಡುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ಆರೋಗ್ಯ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಹನ್ನೆ ಮನೆಯ ಸ್ಥಾನವನ್ನು ನೋಡ್ತೀವಿ, ಆದರೆ ಇವರಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇರೋದೇ ಇಲ್ಲ. ಆದರೆ ಅವರಿಗೆ ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಅವರಿಗೆ ಮಾನಸಿಕವಾಗಿ ಕಿರಿಕಿರಿ ಆಗ್ತಾ ಇರುತ್ತೆ. ಸೊ ಇದರಿಂದನೂ ಸಹ ಪ್ರೇತಬಾಧೆಯಿಂದನೂ ಇವರಿಗೆ ಮಕ್ಕಳು ಆಗದಿರ ಹೋಗುವಂಥದ್ದಿರುತ್ತೆ. ಸಾಮಾನ್ಯವಾಗಿ ಮಕ್ಕಳ ವಿಚಾರಕ್ಕೆ ಈ ಸರ್ಪದೋಷನೋ ಅಥವಾ ಪಿತೃದೋಷನೋ ಕಾರಣ ಆಗುವಂಥದ್ದು ಇರುತ್ತೆ. ಕೆಲವರಿಗೆ ಅನಾರೋಗ್ಯಕ್ಕೆ ಒಳಗಾದಾಗೂ ಮಕ್ಕಳಾಗದಿರ ಹೋಗುವಂಥದ್ದು ಇರುತ್ತೆ. ಇದನ್ನು ನಾವು ಕಾರಣ ಕೊಡಬಹುದು. ಆದರೆ ಈ ಕೇತು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಇನ್ನೇನು ಮಗು ವಿಚಾರದಲ್ಲಿ ಯಾವುದೇ ಕಾರ್ಯ ಇದರಲ್ಲಿ ಕೆಲಸ ಕಾರ್ಯಗಳಲ್ಲಿ ಆಗಬಹುದು ಅಥವಾ ಇನ್ಯಾವುದೋ ಸಮಸ್ಯೆಗಳಾಗುವಂಥದ್ದು ಬರೋದಿಲ್ಲ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಪಂಚಮ ಸ್ಥಾನ ಪುತ್ರಸ್ಥಾನವಾಗಿದ್ದಿರೋದ್ರಿಂದ ಮಕ್ಕಳ ವಿಚಾರಕ್ಕೆ ಹೆಚ್ಚು ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಬೇರೆ ಕೇತು ನೀಚ ಆಯಿತು ಅಂತ ಹೇಳಿದ್ರೆ, ಯಾವಾಗಲೂ ಸಹ ಈ ಅಮಾವಾಸ್ಯೆ ಹುಣ್ಣಿಮೆ ಇಂಥ ಸಂದರ್ಭದಲ್ಲೇ ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಥರ ಗ್ರಹಗಳ ಫಲದಿಂದನೂ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ, ಮತ್ತು ನೆಗೆಟಿವ್ ಎನರ್ಜಿಯಿಂದನೂ ಮಕ್ಕಳು ಆಗದಿರ ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ. ಹಾಗಾಗಿ ಇವತ್ತಿನ ಮಟ್ಟಿಗೆ ನಾವು ಒಂದು ದೈವ ಆರಾಧನೆ, ದೈವ ಪೂಜೆ ಪುನಸ್ಕಾರಗಳು ಅಂತ ಇಟ್ಕೊಂಡಾಗ ಕೆಲವೊಂದು ಇಂತಹ ನೆಗೆಟಿವ್ ಎನರ್ಜಿ ಇರುವಂತಹದ್ದನ್ನು ಹೋಗ್ಲಾಡಿಸಬಹುದು. ವೃಕ್ಷಗಳು ನಾವು ನೋಡಿದ್ವಿ, ಅಶ್ವತ್ಥ ವೃಕ್ಷ ಪೂಜೆ ಪುನಸ್ಕಾರಗಳಿಂದ ಎಷ್ಟೋ ಜನಕ್ಕೆ ಮದುವೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಇರುವಂಥದ್ದು ಬಗೆಹರಿಸ್ಕೊಂಡಿದ್ದಾರೆ. ಯಾಕಂದರೆ ಅಶ್ವತ್ಥ ವೃಕ್ಷ ಅಂತ ಹೇಳಿದ ತಕ್ಷಣ ಗುರುಗ್ರಹ ಅಂತ ಹೇಳ್ತೀವಿ, ಗುರು ಸಾನ್ನಿಧ್ಯ ಇರುವಂಥದ್ದು. ಗುರುಗ್ರಹವನ್ನು ನಾನು ಹಿಂದೆನೂ ಮಾತನಾಡುವಾಗ ಹೇಳ್ತಾ ಇದ್ದೆ, ಗುರು ಯಾವಾಗಲೂ ಸಹ ಧನಕಾರಕ ಪುತ್ರಕಾರಕ ಆಗಿರ್ತಾನೆ. ಹಾಗಾಗಿ ಮಕ್ಕಳ ವಿಚಾರಕ್ಕೆ ಆರಾಧನೆ ಮಾಡುವಂಥದ್ದಿರುತ್ತೆ. ಅದೇ ಗಂಡನ ಜಾತಕದಲ್ಲಿ ಶುಕ್ರ ಪಂಚಮದಲ್ಲಿ ಕೆಟ್ಟಿದ್ದರೆ,
ನೋಡಿ, ಐದನೇ ಮನೆಯಲ್ಲಿ ಶುಕ್ರ ಯಾವುದೇ ಒಂದು ಗ್ರಹಗಳು ಯಾವ ರೀತಿ ಫಲವನ್ನು ಕೊಡುತ್ತೆ, ಕಾರ್ಯತತ್ವಗಳು ನಾವು ನೋಡ್ತೀವಿ, ಮತ್ತೆ ಆ ಪಂಚಮ ಸ್ಥಾನ, ದ್ವಿತೀಯ ಸ್ಥಾನ ಅಥವಾ ನವಮಸ್ಥಾನ ಇರುವಂತಹ ಫಲ ಹೇಗಿರುತ್ತೆ, ಇದನ್ನು ಲೆಕ್ಕಾಚಾರ ಮಾಡುವಂಥದ್ದಿರುತ್ತೆ. ಹಾಗಾಗಿ ಏನಾದರೂ ಗಂಡನ ಜಾತಕದಲ್ಲಿ ಶುಕ್ರ ಕೆಟ್ಟಿದ್ದು, ಹೆಂಡತಿಯ ಜಾತಕದಲ್ಲಿ ಗುರು ಏನಾದರೂ ನೀಚ ಆಗಿದ್ದಾಗ ಪಂಚಮದಲ್ಲಿ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥದ್ದಿರುತ್ತೆ, ಅಥವಾ ಕೇತು ಜೊತೆ ಗುರು ಇದ್ದಾಗ ಪ್ರೇತಬಾಧೆಯಿಂದ ಸಮಸ್ಯೆಗಳು ಅನುಭವಿಸುವಂಥದ್ದಿರುತ್ತೆ. ಓಕೆ, ಗುರುತಾಡ್ತಾ ಇದ್ವಿ, ಸಂತಾನದ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ, ನೀವು ಕೂಡ ಹೇಳ್ತಾ ಇದ್ರಿ ಸಾಕಷ್ಟು ಸಮಸ್ಯೆಗಳು ಹೇಗೆ ಉಂಟಾಗುತ್ತೆ, ಗ್ರಹಗತಿಗಳಿಂದ ಯಾವ ರೀತಿ ಸಮಸ್ಯೆಗಳು ಉಂಟಾಗುತ್ತೆ, ಯಾವ ರೀತಿ ದೋಷಗಳಿದ್ರೆ ಉಂಟಾಗುತ್ತೆ ಅಂತ. ಈ ಪಿತೃದೋಷ ಸ್ತ್ರೀ ದೋಷ ಇದ್ರೂ ಕೂಡ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತಾ, ಹೀಗೆ ಸಾಮಾನ್ಯವಾಗಿ ಈ ಪಿತೃದೋಷ ಇದ್ರೆ 100 to 90 ಭಾಗದಷ್ಟು ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗುತ್ತೆ. ಸಾಮಾನ್ಯವಾಗಿ ನೋಡಿ, ಪಂಚಮ ಸ್ಥಾನದಲ್ಲಿ ಶನಿ ಮತ್ತೆ ರವಿ ಕಾಂಬಿನೇಷನ್ಸ್ ಇರುವಂತದ್ದಾಗ್ಲಿ, ಅಥವಾ ಪಂಚಮದಲ್ಲಿ ರಾಹು ರವಿಯ ಜೊತೆ ಏನಾದರೂ ನೀಚ ಆಗಿದ್ರೆ, ರವಿ ತುಲಾರಾಶಿಗೆ ನೀಚ ಸ್ಥಾನ, ಶನಿ ಗ್ರಹ ಬಂದು ಸಪ್ತಮ ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಏನಾದರೂ ಇತ್ತು ಅಂದರೆ ಲಗ್ನ ವೈಸ್ ಅಂತ ತೆಗೆದುಕೊಂಡಾಗ, ಅಥವಾ ರವಿ ತುಲಾರಾಶಿಯಲ್ಲಿದ್ದು ಮೇಷರಾಶಿಯಲ್ಲಿ ಶನಿ ಗ್ರಹ ಇದ್ದಾಗ, ಅಥವಾ ಸಪ್ತಮ ಸ್ಥಾನ ಮತ್ತು ಪಂಚಮ ಸ್ಥಾನಾಧಿಪತಿಯ ಜೊತೆ ಏನಾದರೂ ಪಾಪಗ್ರಹಗಳ ಜೊತೆ ಶನಿ ಅಥವಾ ರವಿ ಜೊತೆ ಕಾಂಬಿನೇಷನ್ಸ್ ಇದ್ದಾಗೂ ಈ ಮಕ್ಕಳ ವಿಚಾರದಲ್ಲಿ ಪಿತೃದೋಷಗಳಿಂದ ತೊಂದರೆ ಆಗುವಂಥದ್ದು ಇರುತ್ತೆ. ಈ ಥರ ಕೆಲವು ಕಾಂಬಿನೇಷನ್ಸ್ ಇರುತ್ತೆ ಜನನ ಕಾಲದಲ್ಲಿ ಬರುವಂಥದ್ದು ಕೆಲವೊಂದು ಪಿತೃದೋಷ ಪರಂಪರೆಯಿಂದ. ಅದು ಏನಾಗುತ್ತೆ, ಜನರೇಷನ್ ಇರೋದಿಲ್ಲ, ಅಂದರೆ ಮಕ್ಕಳ ವಿಚಾರದಲ್ಲಿ ಯಾವ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಆರೋಗ್ಯವೇ ಆಗಬಹುದು ಅಥವಾ ಇನ್ನಿತರ ಏನೇ ಸಮಸ್ಯೆ ಆಗ್ಬೋದು, ಅದು ಮಕ್ಕಳು ಆಗದಿರಂಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ಇದು ಪಿತೃದೋಷದಿಂದ. ಮತ್ತು ಅದೇ ರೀತಿ ಈ ನಾನಾಗಲೇ ಹೇಳ್ತಾ ಇದ್ದೆ, ಈ ಕೇತು ಮತ್ತು ರಾಹು ಪ್ರಭಾವ ಇದ್ದಾಗ ಈ ಕೇತು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಆರೋಗ್ಯ ವಿಚಾರದಲ್ಲಿ ಏನೂ ಸಮಸ್ಯೆ ಇರೋದಿಲ್ಲ, ಜಾತಕಗಳಲ್ಲಿನೂ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಆದರೆ ಪಂಚಮದಲ್ಲಿ ಕೇತು ಮಾತ್ರ ಇರಬಾರ್ದು. ಇತ್ತು ಅಂತ ಹೇಳಿದ್ರೆ ಅಲ್ಲಿ ದೋಷ ಅನ್ನೋದಕ್ಕಿಂತ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಯಾವಾಗಲೂ ನೋಡಿ, ಆ ಕೇತು ಇದ್ದಂಥವ್ರಿಗೆ ಯಾವಾಗಲೂ ಕೆಟ್ಟ ಕನಸುಗಳು ಬರುವಂಥದ್ದು, ಅದು ಸಂಬಂಧನೇ ಇರೋದಿಲ್ಲ, ಯಾರೋ ಸತ್ತೋಗಿರುವಂಥದ್ದು ಯಾವಾಗಲೂ ಕನಸಲ್ಲಿ ಬರ್ತಾನೆ ಇರ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಮಾನಸಿಕ ಕಿರಿಕಿರಿ ಆಗಬೇಕು ಅಂತ ಕನಸುಗಳು ಬರುವಂಥದ್ದಿರುತ್ತೆ. ಕೆಲವ್ರಿಗಂತೂ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಹಿಡ್ಕೊಂಡಂಗೆ ಆಗೋದು, ಕೂಗಿದ್ರೆ ಕೂಗೋಕ್ಕಾಗಲ್ಲ, ಪದೇ ಪದೇ ಆಗ್ತಾ ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ. ಆ ಥರ ನೆಗೆಟಿವ್ ಎನರ್ಜಿ ಇರುವಂಥವ್ರಿಗೆ ಮಕ್ಕಳ ವಿಚಾರದಲ್ಲಿ ಆಗೋದೇ ಇಲ್ಲ, ಅವ್ರಿಗೆ ಭಾಳ ಸಮಸ್ಯೆ. ಆ ನೆಗೆಟಿವ್ ಎನರ್ಜಿ ಹೋಗೋವರೆಗೂ ಮಕ್ಕಳಾಗಲ್ಲ, ಅದು 40 42 50 ಆದ್ರೇ ಆಗದಿರೋ ಹೋಗ್ಬಿಡುತ್ತೆ. 42 ಅಂದರೆ ಸ್ವಲ್ಪ ಮೆಡಿಕಲಲ್ಲಿ ನಾವು ನೋಡೋಕ್ಕೋದ್ರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಗುವಂಥದ್ದು, ಎಲ್ಲ 42-43 ಒಳಗಡೆ ಮಕ್ಕಳು ಮಾಡ್ಕೊಳ್ಳುವಂಥದ್ದಿರುತ್ತೆ. ಈ ಏಜ್ವರೆಗೂ ಸಹ ಆ ನೆಗೆಟಿವ್ ಎನರ್ಜಿ ಈ ಕೇತು ಪ್ರಭಾವದಿಂದ ಕಾಣಿಸ್ತಾ ಇರುತ್ತೆ. ಆ ನೆಗೆಟಿವ್ ಎನರ್ಜಿ ಹೋಯಿತು ಅಂದರೆ ಈ ಆರೋಗ್ಯ ಆಗ್ಬೋದು ಅಥವಾ ಇನ್ನಿತರ ವಿಚಾರ ನೆಗೆಟಿವ್ ಆಗಿ ಇರುವಂಥದ್ದೆಲ್ಲ ಹೋಗುವಂಥದ್ದಿರುತ್ತೆ. ಆನಂತರ ಮಕ್ಕಳ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ. ಹಾಗಾಗಿ ಪಿತೃದೋಷನೂ ಪ್ರಮುಖವಾಗಿ ಈ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗುವಂಥದ್ದಿರುತ್ತೆ. ಓಕೆ ಗುರುಜಿ, ಹಾಗಾದ್ರೆ ಇದನ್ನು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಇವರಿಗೆ ಪಿತೃದೋಷ ಇದ್ದು ಪ್ರೇತಬಾಧೆ ಇದ್ದರೆ, ಅಂದರೆ ಪಿತೃದೋಷನೂ ಇದ್ದು ಪ್ರೇತಬಾಧೆ ಅಂತ ಹೇಳಿದ್ರೆ, ಈ ಮನೆಯಲ್ಲಿ ಕೆಲವೊಂದು ಚಿಕ್ಕ ವಯಸ್ಸಲ್ಲೇ ತೀರೋಗಿರ್ತಾರೆ, ಅಥವಾ ಕುಟುಂಬದಲ್ಲಿ ಏನಾಗುತ್ತೆ, ವರ್ಷಕ್ಕೊಬ್ಬರು ಅಥವಾ 2 ವರ್ಷಕ್ಕೊಬ್ಬರು, ಒಂದೊಂದು ವರ್ಷದಲ್ಲಿ ಒಬ್ಬೊಬ್ರು ಯಾರೋ ಅವರು ಸಂಬಂಧಿಕರು ಅಣ್ಣ ತಮ್ಮಂದರು ಈ ಥರ ಅವರು ಕುಟುಂಬದಲ್ಲಿ ಏನಾಗುತ್ತೆ ತೀರೋಗ್ತಾ ಇರ್ತಾರೆ, ಅಥವಾ 3 ವರ್ಷಕ್ಕೊಬ್ಬರು ಒಬ್ಬರಿಂದ ಒಬ್ಬರು ಹೋಗ್ತಾ ಇರ್ತಾರೆ. ಈ ಥರ ಕೆಲವೊಂದು ಸರ್ಕಲ್ಲು ಇರುತ್ತೆ ಅವ್ರಿಗೆ, ಅಂದರೆ ಆ ಥರ ಕುಟುಂಬದಲ್ಲಿ ಪಿತೃದೋಷ ಇದ್ದಂಥವ್ರಿಗೆ ಸಮಸ್ಯೆ ಬರ್ತಾ ಇರುತ್ತೆ. ಅಂಥ ಕುಟುಂಬದಲ್ಲಿ ಒಂದು ಮದುವೆ ಆಗಿದ್ದಂಥ ಸಂದರ್ಭದಲ್ಲಿನೂ ಏನಾಗುತ್ತೆ, ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಇವರಿಗೆ ಈ ಸರ್ಕಲ್ ಏನಿರುತ್ತೆ ಅದು ಕಟ್ ಮಾಡಬೇಕಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟಂಥದ್ದು ಪ್ರೇತ ಸಂಸ್ಕಾರವನ್ನು ಮಾಡಬೇಕು. ನೋಡಿ, ಸಾಮಾನ್ಯವಾಗಿ ತಿಲ ಹೋಮ ತ್ರಿಪಿಂಡ ಶ್ರಾದ್ದ ಮೋಕ್ಷ ನಾರಾಯಣ ಬಲಿ ಮಾಡ್ತಾರೆ, ಯಾರಾದರೂ ತೀರೋಗಿದ್ದಂಥ ಸಂದರ್ಭದಲ್ಲಿ ದುರ್ಮರಣ ಹೊಂದಿದ್ರೆ ಈ ಥರದಕ್ಕೆಲ್ಲ ಮೋಕ್ಷ ನಾರಾಯಣ ಬಲಿ ಮಾಡ್ತಾರೆ. ಆದರೆ ಪ್ರೇತಬಾಧೆಯಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಪ್ರೇತೋಚ್ಚಾಟನೆಯನ್ನು ಮಾಡಬೇಕಾಗುತ್ತೆ. ಆನಂತರ ಪ್ರೇತೋಚ್ಚಾಟನೆ ಮಾಡಿ ಅದಕ್ಕೆ ಮೋಕ್ಷವನ್ನು ಕೊಡುವಂಥದ್ದು ಮೋಕ್ಷ ನಾರಾಯಣ ಬಲಿಯನ್ನು ಮಾಡ್ತಾರೆ. ಸೊ ಇದನ್ನು ಮಾಡಿದಾಗ ಈ ಪಿತೃಗಳಿಂದ ಬಂದಂತಹದ್ದು ಏನು ದೋಷ ಬಂದಿರುತ್ತೆ ಮಕ್ಕಳ ವಿಚಾರದಲ್ಲಿ, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಆದರೆ ಈ ಪ್ರೇತಬಾಧೆಗೆ ಏನು ಮಾಡ್ಕೋಬೇಕು, ಪಿತೃದೋಷ ಇರೋದಿಲ್ಲ, ಸಿಂಗಲ್ ಪ್ರೇತಬಾಧೆ ಇರುತ್ತೆ, ಯಾವಾಗಲೂ ಹಿಡ್ಕೊಂಡಂಗೆ ಮೈ ಭಾರ, ಭಾಳ ತೂಕ, ಏನೋ ಆಯಾಸ ನೋಡಕ್ಕೆ ನೋಡಿದ್ರೆ ಸಣ್ಣಕ್ಕೆ ಇರ್ತಾರೆ, ಏನೋ ತೂಕ, ಏನೋ ಒಂದು ಭಾರವಾದಂತಹದ್ದು ತೂಕ ಇಟ್ಕೊಂಡು ಹೋಗ್ತಾ ಇದ್ದೀನೇನೋ ಅನ್ನೋವಂಥದ್ದು ಅವ್ರಿಗೆ ಅನಿಸ್ತಾ ಇರುತ್ತೆ. ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಬಂತಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಬರ್ತಾ ಇರುತ್ತೆ. ಇದನ್ನು ನಾವು ಪ್ರೇತಬಾಧೆ ಅಂತ ಹೇಳ್ತೀವಿ.
ಇದಕ್ಕೆ ಒಳಗಾಗಿದ್ದಾಗ ಯಾವಾಗಲೂ ಅಷ್ಟೇ ಈ ದೇವಸ್ಥಾನ ಪೂಜೆ ಪುನಸ್ಕಾರಗಳಿಗೂ ಒಲವು ಇರೋದಿಲ್ಲ, ಹೋಗ್ಬೇಕು ಮಾಡಬೇಕು ಅನಿಸುತ್ತೆ. ಆ ಟೈಮ್ಗೆ ಏನೋ ಒಂದು ಕಾರಣದಿಂದ ಕೆಲಸದ ಒತ್ತಡ ಅಥವಾ ಕೆಲಸ ಇದ್ಬಿಡುತ್ತೆ, ಹಾಗೆ ವರ್ಷಾನುಗಟ್ಟಲೆ ಹೋಗ್ತಾ ಇರುತ್ತೆ. ಆ ನೆಗೆಟಿವ್ ಎನರ್ಜಿ ಹೋಗೋವರೆಗೂ ಮಕ್ಕಳು ಆಗೋದಿಲ್ಲ. ಅದಕ್ಕೆ ನಾವು ಈಗಾಗಲೇ ಈ ಪ್ರೇತಬಾಧೆ ಇದ್ದಂಥವ್ರಿಗೆ ಈ ಪ್ರತಿಂಗ್ರಿ ಹೋಮದ ಜೊತೆಗೆ ಈ ಕೆಲವೊಂದೆಲ್ಲ ಅವಭೃತ ಸ್ನಾನ ಅಂತ ಮಾಡಿಸ್ತಾ ಇರ್ತೀವಿ. ಈ ಹಿಂದೆನೂ ನಾನು ಈ ಅವಭೃತ ಸ್ನಾನದ ಬಗ್ಗೆ ಹೇಳ್ತಾ ಇದ್ದೆ. ಈ ನೆಗೆಟಿವ್ ಎನರ್ಜಿ ಇರುವಂಥವ್ರಿಗೆ, ಈ ಪ್ರೇತಬಾಧೆ ಇದ್ದಂಥವ್ರಿಗೆ, ಇಂಥವ್ರಿಗೆಲ್ಲ ಈ ಅವಭೃತ ಸ್ನಾನವನ್ನು ಮಾಡಿಸಿದಾಗ ಆ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಅದರಲ್ಲಿ ಮೂಲಿಕೆಗಳಲ್ಲಿರುತ್ತೆ, ಈ ಉಗ್ರ ಭೂತಾಳ, ದೇವಭೂತಾಳ, ಜಟಾ, ಮಾಸಿ, ಭುಜ್ಪತ್ರ ಇವೆಲ್ಲ ನಾವು ಹೋಮಕ್ಕೆ ಹಾಕ್ತೀವಲ್ಲ, ಅದರದ ಮೂಲಿಕೆಗಳನ್ನು, ಬೇರುಗಳನ್ನು ಸಂಗ್ರಹ ಮಾಡಿ ಅದನ್ನು ನೀರಲ್ಲಿ ಹಾಕಿ ಪುಡಿ ಮಾಡಿ ಅದರಲ್ಲಿ ಸ್ನಾನ ಮಾಡಿದಾಗ ಪಾಸಿಟಿವ್ ಆಗಿ, ಮತ್ತು ಗೋಮೂತ್ರ, ಗೋಮಯ, ಅರಿಶಿನ, ಒಳ್ಳೆ ಅರಿಶಿನವನ್ನು ಕುಟ್ಟಿ ಅದರಲ್ಲಿ ಸ್ನಾನವನ್ನು ಮಾಡಿದಾಗ ಈ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಅಂತಂತವಾಗಿ ಒಂದು ಎರಡು ಮೂರು ಸತಿ ಅವಭೃತ ಸ್ನಾನ ಮಾಡಿಸಿದಾಗ ಅದೆಲ್ಲ ಹೋಗ್ತಾ ಇರುತ್ತೆ. ಅವಾಗೇನಾಗುತ್ತೆ, ಆ ಪ್ರೇತಬಾಧೆ ಅನ್ನೋದು ಕಂಟ್ರೋಲ್ ಬರುತ್ತೆ. ಅದರ ಜೊತೆಗೆ ದೈವ ಅನುಗ್ರಹ ಬೇಕಾಗುತ್ತೆ. ಅದಕ್ಕೆ ದುರ್ಗಾ ಸಪ್ತಶತಿ ಪಾರಾಯಣ ಕೇಳುವಂಥದ್ದು, ಅಥವಾ ಈ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು, ಸೂರ್ಯ ಆದಿತ್ಯ ಹೃದಯ ಸ್ತೋತ್ರ, ವಿಷ್ಣು ಸಹಸ್ರನಾಮ ಪಾರಾಯಣ, ಇವೆಲ್ಲ ಪಾಸಿಟಿವ್ ಎನರ್ಜಿ ಇರುವಂತಹ ಮಂತ್ರಗಳು ಆಗಿರುತ್ತೆ. ಅದನ್ನು ಯಾವಾಗೂ ಕೇಳಿಸ್ಕೊಂಡಾಗ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನೆಗೆಟಿವ್ ಎನರ್ಜಿ ಇದ್ದಾಗ ಅವೇಡ್ ಆಗ್ತಾ ಇರುತ್ತೆ. ಇನ್ನು ನೆಗೆಟಿವ್ ಎನರ್ಜಿದ್ದು ಏನಾದರೂ ಸಡೆ ಸಾತು ಅಷ್ಟಮಶನೆ ನಡೀತಾ ಇದ್ರೇನು, ಅದನ್ನು ಹನುಮಾನ್ ಚಾಲೀಸು, ಮತ್ತು ಪಂಚಮುಖ್ಯ ಆಂಜನೇಯನ ಸ್ವಾಮಿ ದಂಡಕ ಬರುತ್ತೆ, ಅದನ್ನು ಪಠನೆ ಮಾಡೋದು, ಹೇಳ್ಕೊಳ್ಳುವಂಥದ್ದು ಮಾಡಿದ್ರೇನು ಈ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ದೂರ ಆಗುವಂಥದ್ದು ಇರುತ್ತೆ. ಇದನ್ನು ಈ ನೆಗೆಟಿವ್ ಎನರ್ಜಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾವಾಗಾದರೂ ಒಂದ್ಸತಿ ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ನಾವು ಈಗಾಗಲೇ ನಾವು ಪ್ರತಿಂಗ್ರಹ ಹೋಮ ಮಾಡಿ ಅವಭೃತ ಸ್ನಾನ ಇವೆಲ್ಲ ಮಾಡಿಸ್ತಾ ಇದ್ದೀವಿ. ಅದು ಅನುಕೂಲ ಆದಂಥವರು ಬಂದು ಅದನ್ನು ಮಾಡಿಸ್ಕೊಳ್ಳೋದ್ರಿಂದ ದಂಪತಿಗಳು ಸಮೇತ ಈ ಪೂಜೆಗಳನ್ನು ಮಾಡಬೇಕು. ಮಕ್ಕಳ ವಿಚಾರದಲ್ಲಿ ಈಗ ಯಾರಿಗೋ ಒಬ್ಬರಿಗೆ ಗಂಡನಿಗೆ ಈ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರೆ ಆತ ಒಬ್ಬ ಬಂದು ಮಾಡಿಸಿದ್ರೆ ಆಗಲ್ಲ, ಇಬ್ಬರಿಗೂ ಸಹ ಸೇರಿ ಮಾಡಿಸುವಂಥದ್ದು. ಕೆಲವು ಮೂಲಿಕೆಗಳಲ್ಲೆಲ್ಲ ಆದರೂ ಏನು ಹೋಮಕ್ಕೆ ಹಾಕ್ತೀವಿ, ಮಂತ್ರ ಉಚ್ಚಾಟನೆ ಮಂತ್ರಗಳಲ್ಲೆಲ್ಲ ಹೋಮ ಆಹುತಿಯನ್ನು ಕೊಡ್ತಾ ಇರ್ತಾರೆ. ಅದೇನಾಗುತ್ತೆ, ಆ ಗಾಳಿಯನ್ನು ಸ್ವೀಕಾರ ಮಾಡಿದಾಗ, ಮೂಲಿಕೆಗಳ ಗಾಳಿಯನ್ನು ಸ್ವೀಕಾರ ಮಾಡಿದಾಗ ಎಷ್ಟೋ ನಮ್ಗೆ ಆರೋಗ್ಯ ಇರುತ್ತೆ. ಅದಕ್ಕೆ ನಾವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡೋದು, ಆಗ ಕಾಸ್ಮಿಕ್ ಎನರ್ಜಿ ತೆಗೆದುಕೊಳ್ಳುವಂಥದ್ದು ಇರುತ್ತೆ. ದೇಹದಲ್ಲಿ ಏನಾದರೂ ಅನಾರೋಗ್ಯ ಇದ್ರೂ ಪರಿಹಾರ ಸಿಗುವಂಥದ್ದು ಇರುತ್ತೆ. ಅದೇ ರೀತಿ ಅಶ್ವತ್ಥ ವೃಕ್ಷ ಮತ್ತು ಔದುಂಬರ ವೃಕ್ಷ ಪೂಜೆ ಮಾಡೋದ್ರಿಂದನೂ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಏನಾದರೂ ಇದ್ರೂ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ.